പ്രൈസ് ദ ലോർഡ്, ഹാലലൂയ, സ്തോത്ര സ്തോത്ര സ്തോത്ര. കർത്തന അതിപരിശുദ്ധവാദ നാമയ്ക്ക് മഹിമ ഉണ്ടാകലി. 2023 ഇസ്വേ ജൂലൈ തിങ്കളു 5-ാം തീയതി ബുധവാര ബെളിഗെ കർത്തന പരിശുദ്ധവാദ പാദ സമൂഹത്തിൽ നാവെല്ലാവരും കൂടി ബന്ധു കർത്തനെ സ്തുതിസി കർത്തനെന്ന് കൊണ്ടാടുവതക്കായി ദേവരു നമ്മ ജീവമാന്തലി കൊട്ട ഉള്ള അവകാശക്കായി സ്തോത്രം. ಹೊದರಾತ್ರಿಯಲ್ಲಿ ಅಗಲಲ್ಲಿಯೂ ಕಾಯ್ದು ಕಾಪಾಡಿರುವ ಕರ್ತನಿಗೆ ಬೆಳಿಗ್ಗೆ ಜಾವದಲ್ಲಿ ಕೃತಜ್ಞತಾ ಸ್ತುತಿಗಳನ್ನು ಮಾಡುವ ಆತನು ಕೊಟ್ಟ ಸಮಾಧಾನಕ್ಕಾಗಿ ಸ್ತೋತ್ರ, ಸಂತೋಷಕ್ಕಾಗಿ ಸ್ತೋತ್ರ, ಪ್ರೀತಿಗಾಗಿ ಸ್ತೋತ್ರ, ನಿತ್ಯ ಜೀವಕ್ಕಾಗಿ ಸ್ತೋತ್ರ, ಎಲ್ಲ ಕೃಪಗಳಿಗಾಗಿ ಸ್ತೋತ್ರ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಅಂತರಂಗವೇ ಆತನ ಪರಿಶುದ್ಧ ನಾಮವನ್ನು ಕೊಂಡಾಡು, ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಆತನು ಮಾಡಿರುವ ಉಪಕಾರಗಳೊಂದನ್ನು ಮರೆತುಬಿಡಬೇಡ, ಎಲ್ಲ ಉಪಕಾರಗಳನ್ನು ನೆನೆಸಿಕೊಂಡು ನಮ್ಮ ಆಮೆ ಸೇನಾಧೀಶರನ್ನ ಅದಾದ ಕರ್ತನನ್ನು ನೀವು ಸ್ತುತಿಸಿ ಕೊಂಡಾಡ್ರಿ. ಹಲ್ಲೆಲೂಯ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರಗಳನ್ನೆತ್ತಿ ಸ್ತೋತ್ರ ಬೆಳಿ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಪ್ರಿಯರೇ, 149 ಕೀರ್ತನೆ 1 ಆಮೇನ್. ಯಾಗುವಿಗೆ ಸ್ತೋತ್ರ. ಆಮೇನ್. ಯಹೋವನಿಗೆ ಆಮೇನ್. ನೂತನ ಕೀರ್ತನವನ್ನು ಹಾಡಿರಿ. ಭಕ್ತ ಸಭೆಯಲ್ಲಿ ಆತನನ್ನು ಸ್ತುತಿಸಿರಿ. ಇಸ್ರಾಯೇಲರು ತನ್ನ ಆಮೇನ್ ಕರ್ತನಲ್ಲಿ ಹೆಚ್ಚಲ ಪಡಲಿ. ಚಿಯೋನಿನವರು ತನ್ನ ರಾಜನಲ್ಲಿ ಹರ್ಷಿಸಲಿ. ಕುಣಿಯುತ್ತಾ ಆತನ ನಾಮವನ್ನು ಕೀರ್ತಿಸಲಿ. ಆಮೇನ್. ದಮ್ಮಡಿ ಕಿನ್ನರಿಯಿಂದ ಆತನನ್ನು ಗಣಪಡಿಸಲಿ. ಯಹೋವನು ತನ್ನ ಆಮೇನ್ ಪ್ರಜೆಕ್ಕೆ ಪ್ರಸನ್ನನಾಗುವನು. ದೀನರನ್ನು ರಕ್ಷಣೆಯಿಂದ ಆಮೇನ್ ಪೋಷಿಸುತ್ತಾನೆ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿಸುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತನೆ, ಆಶೀರ್ವಸಲ್ಪಟ್ಟು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಕರ್ತನ ಪರಿಶುದ್ಧವಾದ ಪಾದ ಸಮ್ಮುಖದಲ್ಲಿ ನಾವೆಲ್ಲಾವರೂ ಕೂಡಿ ಬಂದು ಇವತ್ತು ಪ್ರಾರ್ಥನೆ ಮಾಡಿ ನಿಮ್ಮ ನಾಮವನ್ನು ಆರಾಧಿಸಿ ನೆನೆಸಿ ಕೊಂಡಾಡುವುದಕ್ಕಾಗಿ ಇನ್ನೊಂದು ಅವಕಾಶ ಕೂಡಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಪ್ರಾರ್ಥನಾ ಶಬ್ದದಲ್ಲಿ ನಮ್ಮೊಡನೆ ಸೇರಿ ಪ್ರಾರ್ಥನೆ ಮಾಡುವ ಪ್ರತಿಯೊಬ್ಬರನ್ನು ಆಮೇನ್ ಆಶೀರ್ವಾದ ಮಾಡು ಕರ್ತನೆ. ನಿಮ್ಮ ಕೃಪೆಯಿಂದ ಅವರನ್ನು ತುಂಬಿಸು ಕರ್ತನೆ. ನಿಮ್ಮ ದಯೆಯಿಂದ ಅವರನ್ನು ತುಂಬಿಸು ಕರ್ತನೆ. ಅವರೆಲ್ಲ ರೋಗಗಳು, ಇಕ್ಕಟ್ಟುಗಳು, ಕಣ್ಣೀರುಗಳು ನೀಗುವಂತೆ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಪ್ರತ್ಯೇಕವಾಗಿ ರೋಗಿಗಳಿಗಾಗಿ ಇವತ್ತು ಪ್ರಾರ್ಥಿಸುತ್ತೇನೆ. ಎಲ್ಲ ರೋಗ ಶಕ್ತಿಗಳು ಶಿರಸ್ಸಿನಿಂದ ಕಾಲುವರೆಗೂ ಇರುವ ಎಲ್ಲ ರೋಗಗಳು ಸೌಖ್ಯವಾಗಲಿ. ಹಾರ್ಟ್ ಸಂಬಂಧವಾಗಿರುವ ರೋಗಗಳು ಹೀಲಾಗಲಿ. ಆಮೇನ್. ಎಡಗೈಯಲ್ಲಿ ಇರುವ ನೋವುಗಳು ಪೂರ್ಣ ಸೌಖ್ಯ ಹೊಂದಿಕೊಳ್ಳುವಂತೆ ಹೀಲಾಗಲಿ. ಪೈಲ್ಸ್ ಸೌಖ್ಯವಾಗಲಿ. ಆಮೇನ್. ಮಕ್ಕಳಿಲ್ಲದವರಿಗಾಗಿ ಪ್ರತ್ಯೇಕ ಪ್ರಾರ್ಥನೆ ಮಾಡ್ತೇನೆ. ಮಕ್ಕಳು ಉಂಡಾಗಲಿ. ತಲೆಮಾರುಗಳಿಲ್ಲದಿರುವವರೆಗೂ ಯೇಸುವಿನ ನಾಮದಲ್ಲಿ ಮಕ್ಕಳು ಉಂಡಾಗುವುದೇ ಪ್ರಾರ್ಥನೆ ಮಾಡ್ತೇನೆ. ಆಮೇನ್. ಹೊಟ್ಟೆ ಹಸಿವು ಇಲ್ಲದಿರುವ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತೇನೆ. ಅವ್ರಿಗೆ ಹೊಟ್ಟೆ ಹಸಿವು ಉಂಡಾಗಲಿ. ಊಟ ಕರೆಕ್ಟಾಗಿ ಮಾಡುವಂತೆ ಪ್ರಾರ್ಥಿಸುತ್ತೇನೆ. ಅಲರ್ಜಿಗಳು ಬಿಟ್ಟೋಗಲಿ. ಎಲ್ಲ ಅಲರ್ಜಿಗಳು ಸೌಖ್ಯವಾಗಲಿ.
ದೇವರ ಕ್ರಿಯೆಗಳು ಈ ಜೂಲೈ ತಿಂಗಳ 5ನೇ ತಾರೀಕು ಆಮೆ ಎಲ್ಲ ರೋಗಿಗಳಿಗೂ ಬಿಡುಗಡೆಯಾಗಿ ಆವರಿಸಲಿ. ಕಲ್ಸಾಜಾಗಲಿ ಇಂಪ್ರೂವ್ಮೆಂಟ್, ಸ್ಯಾಲರಿಲಿ ಇಂಕ್ರೀಸ್ ಉಂಟಾಗಲಿ, ಬಿಸನ್ಸ್ಗಳಲ್ಲಿ ಇಂಕ್ರೀಸ್ ಆಗಲಿ. ಆಮೆ ದೇವರ ಮಹಿಮೆ ಆಮೆ ಕಾಣುವುದಕ್ಕಾಗಿ ಸ್ತೋತ್ರ. ಭವನಗಳಲ್ಲಿ ದೇವರ ಸಮಾಧಾನವು ಸಂತೋಷವು ತುಂಬಿ ತುಳುಕುವಂತೆ ಪ್ರಾರ್ಥಿಸುತ್ತೆ. ಪ್ರಸನ್ನತೆಯನ್ನು ತುಂಬಿಸು. ಕರ್ತನ ಸೇವೆ ಮಾಡುವನ್ನು ಆಶೀರ್ವಾದ ಮಾಡು. ಇವತ್ತು ಸಾಯಂಕಾಲ ನಡೆಯುವ ಮೀಟಿಂಗ್ಗಳನ್ನು ಆಶೀರ್ವಾದ ಮಾಡು. ನಿಮ್ಮ ಕರದಲ್ಲಿ ಸಂಪೂರ್ಣ ಒಪ್ಪಿಸುತ್ತೆ ಯೇಸು ಕ್ರಿಸ್ತನ ಮತ್ತು ನಾಮದಲ್ಲಿ ತಂದೆ. ಪ್ರಿಯರೇ, ಇವತ್ತು ರಾತ್ರಿ ಇಂಡಿಯನ್ ಟೈಮ್ 9ವರೆಗೆ ನಮ್ಮ ಮೀಟಿಂಗ್ಗಳು ಪ್ರಾರಂಭವಾಗುತ್ತದೆ. ನೀವು ಲಿಂಕ್ ಕೇಳಿ ತಗೊಳ್ಳಿರಿ. ಪ್ರಾರ್ಥನೆಯಿಂದ ಮೀಟಿಂಗಲ್ಲಿ ಅಟೆಂಡ್ ಆಗಿ ನಿಮಗೆ ಅದು ಬಹಳವಾದ ಆಶೀರ್ವಾದ ತರುವುದು. ಇವತ್ತಿನ ಚಿಂತಕ್ಕಾಗಿ 1 ತಿಮೋಥಿಯನಿಗೆ ಬರೆದ ಪತ್ರಿಕೆ 1ನೇ ಅಧಿಕಾರ 17ನೇ ವಾಕ್ಯ, ಸರ್ವಯುಗಗಳ ಅರಸನು ಆಮೆ ನಿರ್ಮಲನು ಆಮೇನ್ ಅದೃಶ್ಯನು ಆಗಿರುವ ಆಮೇನ್ ಏಕ ದೇವರಿಗೆ ಯುಗ ಯುಗಾಂತರಗಳಲ್ಲಿಯೂ ಆಮೇನ್ ಮಾನ ಪ್ರಭಾವಗಳಿರಲಿ. ಆಮೇನ್. ಪ್ರಿಯರೇ, ನಮ್ಮ ದೇವರೇ ಕುರಿತಾಗಿ ಬರೆಯಲ್ಪಟ್ಟಿರುವ ಒಂದು ಅದ್ಭುತಕರವಾದ ವಾಕ್ಯವಾಗಿದೆ ಈ ವಾಕ್ಯ. ಇಲ್ಲಿ ದೇವರ ಕುರಿತಾಗಿ ಬರೆದಿರುವುದು ಆತನು ಸರ್ವ ಯುಗಗಳ ಅರಸನು, ನಿರ್ಮಲನು, ಆಮೇ ಆದರ್ಶನು ಆಗಿರುವ ಏಕ ದೇವರು ಆಮೇನ್. ಸರ್ವಯುಗಗಳ ಅರಸನು ಎಂಬುದಾಗಿ ಹೇಳಿದರೆ ಎಲ್ಲದಕ್ಕೂ ಮೇಲೆ ಇರುವ ಅಧಿಕಾರಿ, ಎಲ್ಲವನ್ನು ಆಳ್ವಿಕೆ ನಡೆಸುವನು, ಎಲ್ಲವನ್ನು ಆತನ ಕೈ ಕೆಳಗೆ ಬರುತ್ತದೆ. ಆಮೇನ್. 91ನೇ ಕೀರ್ತನೆಯಲ್ಲಿ ಬರೆದಿರುವ ಪ್ರಕಾರ ಪರಾತ್ಮನೇನು, ಅತ್ಯುನ್ನತ ದೇವರು, ಆತನ ಮರೆ ಒಕ್ಕಿದವರು ನಾವುಗಳು. ಒಂದು ಸೇನೆಯಲ್ಲಿ ಆಮೇನ್ ಕಮಾಂಡರು, ಆಮೇನ್ ಕರ್ನಲು, ಮೇಜರು ಎಲ್ಲ ಇರ್ತಾರೆ. ಅದೇ ಪ್ರಕಾರ ಎಲ್ಲ ಸೈನ್ಯಗಳಿಗೂ ಅಧಿಪತಿ ಇರ್ತದೆ. ಆದರೆ ಎಲ್ಲ ಲೋಕದಲ್ಲಿ ಇರುವ ಎಲ್ಲ ಸೈನ್ಯಗಳಿಗೂ, ಆಕಾಶದಲ್ಲಿ ಇರುವ ದೂತರುಗಳಿಗೂ, ಎಲ್ಲ ಎಲ್ಲ ಸ್ವರ್ಗದಲ್ಲಿಯೂ ಭೂಮಿಯಲ್ಲಿಯೂ ಎಲ್ಲ ಅಧಿಕಾರವು ಇರುವ ಒಬ್ಬರೇ ಇರುವುದು, ಅದು ನಮ್ಮ ದೇವರಾಗಿದ್ದಾರೆ, ಕರ್ತನಾಗಿದ್ದಾರೆ. ಆತನು ಎಲ್ಲವನ್ನು ತನ್ನ ಇಷ್ಟ ಪ್ರಕಾರ ನಡೆಸ್ತಾ ಇದೆ. ಮನುಷ್ಯನ ಅಧಿಕಾರಗಳಿಗೆ ಲಿಮಿಟೇಷನ್ ಉಂಟು, ಆಮೇಲೆ ಅದಕ್ಕೆ ಬೌಂಡ್ರೀಸ್ ಉಂಟು. ದೇವರ ಅಧಿಕಾರಗಳಿಗೆ ಬೌಂಡ್ರಿಗಳಿಲ್ಲ, ಲಿಮಿಟೇಷನ್ ಇಲ್ಲ. ಆತನು ಆತನ ಇಷ್ಟವಿರುವ ಪ್ರಕಾರ ಮಾಡುತ್ತಾರೆ. ಕೆಂಪು ಸಮುದ್ರವನ್ನು ವಿಭಾಗ ಮಾಡುವಾಗ ಬೆರಿಯೊಂದು ಕೋಲಿನಿಂದ ವಿಭಾಗ ಮಾಡಿದರು. ಯೋರ್ದಾನ್ ವತಿಸುವಾಗ ಜನರ ಕಾಲಾಕಿ ಮಂಜುಷ್ಯವಿರುವ ಕಾಲ ಹಾಕಬೇಕು ಅಂದರು, ಅದು ಎರಡಾಯಿತು. ಈ ರೀತಿಯಲ್ಲಿ ಮನುಷ್ಯನ ಮುಂದೆ ಆತನು ಮಾಡಿರುವುದು ದೊಡ್ಡ ದೊಡ್ಡ ಕಾರ್ಯಗಳು ಅಲ್ಲ, ಆತನ ಇಷ್ಟ ಪ್ರಕಾರನೇ ಮಾಡುವುದು. ಆದ್ದರಿಂದ ಪರಮಾಧಿಕಾರಿಯಾಗಿರುವ ದೇವರು ನಮ್ಮ ಜೀವನದಲ್ಲಿಯೂ ಆತನ ಪರಮಾಧಿಕಾರದಿಂದ ಆಮೇನ್ ದೊಡ್ಡ ಕಾರ್ಯಗಳು ಮಾಡುತ್ತಾರೆ. ನಡೆಯುವುದಿಲ್ಲ, ಆಗುವುದಿಲ್ಲ, ಸಾಧ್ಯವಲ್ಲ ಎಂಬುದಾಗಿ ಹೇಳುವ ಎಲ್ಲ ವಿಷಯಗಳಲ್ಲಿಯೂ
ಸರ್ವ ಅಧಿಕಾರಿಯಾಗಿರುವ ದೇವರು, ಯುಗಯುಗಗಳ ಅರಸನು, ಆಮೇನ್. ಆ ಸರ್ವಯುಗಗಳ ಅರಸನು, ಆಮೇನ್. ಆತನು ಕಟ್ಟಳೆ ಕೊಡುವಾಗ ಎಲ್ಲವನ್ನು ಈಸಿಯಾಗಿ ನಡೆಯುತ್ತದೆ. ತೆರೆಯಲ್ಪಡಾದಿರುವ ಬಾಗಿಲುಗಳು ತೆರೆಯಲ್ಪಡುತ್ತಾರೆ. ಆತನ ಕಟ್ಟಳೆ ಬರುವಾಗ ಎಲ್ಲ ಮಾತಿನ ಕಂಟ್ರೋಲಲ್ಲಿ ಇದೆ. ಪ್ರೈಸ್ ದಿ ಲಾರ್ಡ್. ಆದ್ದರಿಂದ ನಮ್ಮ ಕೆಲಸ ವಿಷಯವಾಗಲಿ, ನಮ್ಮ ಆಮೇ ಆರೋಗ್ಯದ ವಿಷಯವಾಗಲಿ, ನಿ ಜೀವನದ ಯಾವ ಸಮಸ್ಯೆ ಆಗಲಿ, ಸಾಲ ಭಾರವಾಗಲಿ, ಯಾರಿಂದಲೂ ಇದು ಆಮೇನ್ ಆಮೇನ್ ಹೆಲ್ಪ್ ಮಾಡೋಕ್ಕಾಗಲ್ಲ ಎಂಬುದಾಗಿ ಯೋಜನೆ ಮಾಡುವ ವಿಷಯಗಳಲ್ಲಿ ಸರ್ವಪರಮಾಧಿಕಾರಿ, ಯುಗಯುಗಗಳ ಅರಸನು ನಮ್ಮ ಜೀವನ ಕ್ರಿಯೆ ಮಾಡಿ ಅದ್ಭುತಕರವಾದ ಬದಲಾವಣೆಗೆ ಕೊಟ್ಟು ನಮ್ಮನ್ನು ನಡೆಸುತ್ತಾರೆ. ಆತನು ಏನುಂಟಾಗಬೇಕು, ಯುಗಯುಗಕ್ಕೂ ಯುಗಯುಗಾಂತರಗಳಲ್ಲಿಯೂ ಆಮೇನ್ ಮಾನಪ್ರಭಾವಗಳಿರಲಿ. ಆಮೇನ್. ಆತನು ಎಲ್ಲ ಸ್ತುತಿ ಸ್ತೋತ್ರ ಗಣ ಮಾನ ಮಹಿಮೆಯು ಉಂಟಾಗಲಿ, ಯಾಕಂದರೆ ಆತನ ಕಡೆಗಡೆಯಾಗಿದೆ ಎಲ್ಲ ಎಲ್ಲ ಅಧಿಕಾರಗಳ ಶಕ್ತಿಗಳು. ಈ ವಾಕ್ಯದಿಂದ ದೇವ ನಮ್ಮ ಒಬ್ಬನ ಆಶೀರ್ವಾದ ಮಾಡಲಿ. ನಮ್ಮ ಮಕ್ಕಳು ಪ್ರವಾದಿಸುವರು, ನಮ್ಮ ಆಮೇ ಇವನ ಸುದರ್ಶನ ನೋಡುವರು, ನಮ್ಮ ವೃತ್ತರ ಕನಸು ನೋಡುವರು, ನಾವು ಹೆಚ್ಚಿಕೆ ಆಗುತ್ತದೆ, ಬೆಳೆಯುತ್ತದೆ, ಆಶೀರ್ವಾದ.